ನೀವು ಹಿಂಗೆ ರೌಂಡಾಗಿ ಆದರೂ ಬಿಡ್ಬೋದು, ಇಲ್ಲ ಹಿಂಗೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೋದು. ಈ ರೀತಿ ಒತ್ತಿದ್ರೆ ತಳಗೆ ಬರ್ತೈತೆ ರೀ. ನೀವು ಮ್ಯಾಲ ಬೇಕಾರೆ ಹಿಂಗೂ ಮಾಡ್ಕೋಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೀವಲ್ಲ ವೀಕ್ಷಕರಿಗೂ, ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಜೋಳದ ಹಿಟ್ಟಿನ ಕಡಬು ಮಾಡಿ ತೋರಿಸ್ತೀನಿ ರೀ. ನಾ ಸುಮಾರು ನಮ್ಮನಿ ಮಾಡಿ ತೋರಿಸಿನಿ, ಇದೊಂದು ನಮ್ಮನಿ ಮಾಡಿದ್ರಾಯ್ತು ಅಂತೇಳಿ ಕೇಳಾಕತ್ತಿದ್ರು ನಮ್ಮ ಸಬ್ಸ್ಕ್ರೈಬರು. ಹಾಗಾಗಿ ಮಾಡಾಕತ್ತೀನಿ ರೀ. ಜೋಳದ ಹಿಟ್ಟಿನ ಕಡಬು ಹೆಂಗೆ ಮಾಡುವಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೋತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ರೀ, ಯಾಕಂದ್ರೆ ಜಿಗಿಟಿಗೆ ನೀರು ಬೇಕಲ್ಲ ರೀ. ನೀರು ಕಾಯಬೇಕು, ನೀರು ಹಾಕೋತೀನಿ ರೀ. ಇವಾಗ ಸ್ವಲ್ಪ ನೀರು ಕಾಯಿಲ್ರಿ. ನೀವೇನಾರ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ. ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ, ನಾವು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಕಿನ ಮೊದಲಾಗಿ ನೀವೇ ನೋಡ್ಬೋದು ರೀ. ಈಗ ಇವು ನೀರು ಕಾಯಿಲ್ ರೀ, ಅಷ್ಟೊತ್ತಿಗೆ ನಾವು ಒಂದು ಪರಾತಿಗೆ ಹಿಟ್ಟು ಹಾಕ್ಕೊಳ್ಳೋಣ ರೀ. ನಾ 2 ಕಪ್ ಜೋಳದ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ನಾವು ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಜೋಳದ ಕಡಬ ನಾನಾ ನಮ್ಮನಿ ಮಾಡ್ತಿರ್ತಾರೆ ರೀ, ನಾನು ಒಂದೆರಡು ನಮ್ಮನಿ ಮಾಡಿ ತೋರಿಸಿನಿ ರೀ. ಇದನ್ನು ನಮ್ಮನಿ ಪ್ಲೇನಾಗಿ ಸಿಂಪಲಾಗಿ ಮಾಡಿದ್ರತ್ತೆ ಮಾಡಾಕತ್ತೀನಿ ರೀ. ನೀವು ಸೊಬ್ಬಸ್ಗೆ ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದೆಲ್ಲ ಅದ್ರಾಗೆ ಹಾಕ್ಕೊಂಡು ಮಸಾಲೆ ಕಡಬಂತೂ ಮಾಡ್ಕೋಬೋದು. ಇಲ್ಲ ಬೇಡ ಪ್ಲೇನ್ ಆಗಿರಲಿ ಅಂತೇಳಿ ಈ ರೀತಿನ ಮಾಡಾಕತ್ತೀನಿಲ್ಲ ರೀ. ಹಿಂಗಾದರೂ ಮಾಡ್ಕೋಬೋದು, ಇಲ್ಲ ಸಪ್ಪಂದು ಮಾಡಿ ಒಗ್ಗರಣೆ ಆದರೂ ಮಾಡ್ಕೋಬೋದು. ಈಗ ನಾನು ಸಪ್ಪಂದು ಕಡಬು ಮಾಡಿ ಒಗ್ಗರಣೆ ಮಾಡ್ಕೋತೀನಿ ರೀ. ಇದನ್ನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವೀಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡ್ರಿ ನೀರು ಕುದಿಯಾಕತ್ತಾವು, ನಾ ಇದು ಜಿಗಿಟಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಹಿಟ್ಟಿಗೆ ಒಯ್ದು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ಈಗ ನಾವು ಬಿಸಿ ನೀರು ಹಾಕಿರ್ತೀವಲ್ಲ ರೀ, ಹಾಗಾಗಿ ಕೈಲೇ ಮುಟ್ಟಕ್ಕಾಗಲ್ಲ, ಒಂದು ಸ್ಪೂನಿಂದ ಕಲಸ್ಕೋಬೇಕಾಗ್ತೈತೆ ರೀ. ಈಗ ನಾವು ಜೋಳ ರೊಟ್ಟಿ ಮಾಡಾಗ ಏನು ಕಲಸ್ಕೋತೀವಲ್ಲ ರೀ, ಆ ರೀತಿ ಕಲಸ್ಕೋಬೇಕು ರೀ. ಈಗ ನೋಡ್ರಿ ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಕೈಲೇ ನಾದ್ಕೊಳ್ಳೋಣ ರೀ. ಸ್ವಲ್ಪ ತಣ್ಣಗಾಗಲ್ರಿ, ಬಿಸಿ ಇದ್ದಾಗ ಕೈ ಸುಡ್ತೈತಿ, ಹಾಗಾಗಿ ನೀವು ನೋಡ್ಕೊಂಡು ನೋಡಿಕೊಂಡು ನಾದ್ಕೋಬೇಕಾಗ್ತೈತೆ ರೀ. ನೀವು ಕೇಳ್ತಿರ್ತೀರಿ ಜೋಳದ ಹಿಟ್ಟು ಹೆಂಗೆ ಮಾಡಿಸೋದು ಅಂಥೇಳಿ, ನನ್ನ ಹತ್ರ ಮಿಷನ್ ಇದೆಯಲ್ಲ ರೀ, ನಮ್ಮ ಮಷೀನಲ್ಲೇ ಹಾಕ್ಕೊಂಡಿನಿ ಜೋಳ. ಅದಕ್ಕೊಂದು ಸ್ವಲ್ಪ ಬೇಕಾದ್ರೆ ನೀವು ಅಕ್ಕಿನೂ ಹಾಕ್ಕೋಬೋದು ರೀ. ವೈಟಾಗಿ ರೊಟ್ಟಿ ಬರಬೇಕು ಅಂದ್ರೆ ಅಕ್ಕಿನೂ ಹಾಕ್ಕೋಬೋದು, ಅಕ್ಕಿ ಬೇಡಪ್ಪ ಅನ್ನೋದಾದ್ರೆ ಬರೀ ಜೋಳ ಹಾಕ್ಕೊಂಡು ಮಾಡ್ಕೋಬೋದು ರೀ. ನನ್ನ ಹತ್ರ ಮಷೀನ್ ಇತ್ತು, ನಮ್ಮ ಮಷೀನಲ್ಲಿ ಹಾಕ್ಕೊಂಡಿನಿ, ನೀವು ಬೇಕಾದ್ರೆ ಮಿಲ್ಲಿಗೆ ಹೋಗಿ ಹಾಕ್ಸಂಬರ್ಬೋದು ರೀ. ಈಗ ನೋಡ್ರಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಹಿಟ್ಟು. ಈಗ ಇದಕ್ಕೆ ತಣ್ಣೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ನಾದ್ಕೋಬೇಕು ರೀ ಹಿಟ್ಟು. ನೀವು ಎಷ್ಟು ಚಲೋ ಹಿಟ್ಟು ನಾದ್ಕೋತಿರಲ್ಲ ರೀ ಅಷ್ಟು ಮಸ್ತಾಗಿ ಕಡಬು ಬರ್ತಾವೆ ರೀ. ಹಿಂಗಂಗೆ ಹೆಚ್ಚಿ ಚಲೋ ಹೊತ್ತಿನಾಗೆ ನಾದ್ಬೇಕು ರೀ. ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ದೀರಿ ರೀ ರೊಟ್ಟಿ ಸಾಫ್ಟಾಗಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ. ನಾವೀಗ ಜಿಗಿಟ್ ಹಾಕೋತೀವಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚಲೋ ಹೊತ್ತಿನ ನಾದ್ಕೊಂಡ್ರೆ ರೊಟ್ಟಿ ಸಾಫ್ಟಾಗಿ ಬರ್ತಾವೆ ರೀ. ಈಗ ನೋಡ್ರಿ ಈ ರೀತಿ ಚಲೋ ಹೊತ್ತಿನಾಗೆ ನಾದ್ಕೋಬೇಕು ರೀ ಹಿಟ್ಟು. ಈ ಹಿಟ್ಟು ರೆಡಿ ಆಗೈತೆ ರೀ, ಇದೊಂದು 2 ನಿಮಿಷ ನೆನಿಲ್ರಿ. ಹಿಟ್ಟನ್ನ ನೆನೆಯಕ್ಕೆ ಬಿಟ್ಟಿದ್ದೀನಿ ರೀ, ಇದು ಹಿಟ್ಟು ನೆನಿಲ್ರಿ. ಅಷ್ಟೊತ್ತಿಗೆ ನಾವು ಪಾತ್ರೆ ಇಟ್ಕೊಳ್ಳೋಣ ರೀ. ಇದಕ್ಕೆ ನೀರು ಹಾಕ್ಕೊಂಡ್ರಿ, ಯಾಕಂದ್ರೆ ನೀರು ಕಾಯಬೇಕು, ನಾವು ಉಗಿದ ಮೇಲೆ ಬೇಯಿಸ್ತಿರ್ತೀವಲ್ಲ ರೀ, ಹಾಗಾಗಿ ನೀರು ಕಾಯಬೇಕು. ಈಗ ನಾನು ನೀರು ಹಾಕ್ಕೋತೀನಿ ನೋಡ್ರಿ, ಒಂದು 1/2 ಪಾತ್ರೆಯಷ್ಟು ನೀರು ಹಾಕ್ಕೋಬೇಕಾಗ್ತದೆ. ನೆಂದೈತೆ ರೀ, ಇದ್ರಾಗ ಒಂದು ಸ್ವಲ್ಪ ಹಿಟ್ಟು ತಕ್ಕೋತೀನಿ ನೋಡ್ರಿ. ತಕ್ಕೊಂಡು ಹುಳಿ ಮಾಡ್ಕೋತೀನಿ ರೀ. ನೀವು ಹಿಟ್ಟು ಗಟ್ಟಿಗೆ ನಾದ್ಕೋಬೇಕು ರೀ ಕಡುಬಿಗೆ, ಸ್ವಲ್ಪ ಗಟ್ಟಿ ಇದ್ರೆ ಮಸ್ತಾಗಿ ಬರ್ತಾವೆ ರೀ ಕಡುಬು. ಈಗ ನೋಡ್ರಿ ನಾವು ಒಂದು 1/2 ತೊಗೊಂಡೇನಿ, ಈಗ ಇದ್ರಾಗ ಹುಳಿ ಮಾಡ್ಕೋತೀನಿ ನೋಡ್ರಿ. ಹಿಂಗೆ ಹೊಸ್ಕೊಂಡು ಹುಳಿ ಮಾಡ್ಕೋಬೇಕು ರೀ. ನಿಮ್ಗೆ ಯಾವ ಸೈಜಲ್ಲಿ ಕಡಬು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಿಂಗೆ ಹೊಸ್ಕೋಬೇಕಾಗ್ತೈತೆ ರೀ. ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ರೀ ಕಡಬು, ಅಂದ್ರೆ ಬೇಯ್ತಾವೆ ರೀ, ಹಾಗಾಗಿ ಸಣ್ಣಗೆ ಹೊಸ್ಕೊಂಡೆ ನೋಡ್ರಿ. ನಾನು ಈ ಸೈಜಲ್ಲಿ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಎಲ್ಲ ಹುಳಿ ಕಡಿದು ಇಟ್ಕೋಬೇಕು ರೀ. ಒಂದು ಹುಳಿ ಹೊಸ್ಕೊಂಡಿದ್ನಲ್ಲ ರೀ, ಇಷ್ಟು ಕಡಬಾಗ ನೋಡ್ರಿ. ಇನ್ನೊಂದು ಹುಳಿ ಹೊಸ್ಕೊಂಡು ಈ ರೀತಿ ಕಡ್ತೀನಿ ರೀ. ನಾ ಇದು ಆಮೇಲೆ ಮಾಡ್ಕೋತೀನಿ ರೀ, ಮಿಕ್ಕಿದ್ದೆಲ್ಲ ಅದೇ ರೀತಿ ಮಾಡ್ಕೋತೀನಿ. ಈಗ ನೋಡ್ರಿ ಈ ರೀತಿ ರೌಂಡಾಗೆ ಮಾಡ್ಕೋತೀನಿ. ನೀವು ಹಿಂಗೆ ರೌಂಡಾಗಿ ಆದರೂ ಬಿಡ್ಬೋದು, ಇಲ್ಲ ಹಿಂಗೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೋದು. ಈ ರೀತಿ ಒತ್ತಿದ್ರೆ ತಳಗೆ ಬರ್ತೈತೆ ರೀ. ನೀವು ಮ್ಯಾಲ ಬೇಕಾರೆ ಹಿಂಗೂ ಮಾಡ್ಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ನಾ ಈ ರೀತಿ ಮಾಡಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ನೀರು ಕುದಿಯಾಕತ್ತಾವು, ನಾ ಇದ್ರ ಮ್ಯಾಗ ತುತ್ತಿನ ಬುಟ್ಟಿ ಇಟ್ಕೋತೀನಿ ನೋಡ್ರಿ. ಈಗ ನಾನು ಕಡಬೇನ ಹೊತ್ಕೊಂಡಿನಲ್ಲ ರೀ, ಅವು ಹಾಕ್ಕೋತೀನಿ ನೋಡ್ರಿ. ಇವು ಉಗಿದ ಮೇಲೆ ಬೇಯಿಸ್ಕೋಬೇಕಾಗ್ತದೆ ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಆ ಸೈಜಲ್ಲಿ ಮಾಡ್ಕೋಬೋದು ರೀ. ಯಾವ ಸೇಪಲ್ಲಿ ಬೇಕು ನೋಡಿಕೊಂಡು ಆ ಸೇಪಲ್ಲಿ ಮಾಡ್ಕೋಬೋದು. ನಾನು ರೌಂಡಾಗೆ ಮಾಡಿ ಸ್ವಲ್ಪ ಒತ್ತಿದ್ದೀನಿ ನೋಡ್ರಿ.
ನಾನು ನಿಮಗೆ ತೋರಿಸಿನಿ ಎರಡು ಮೂರು ನಮೂನಿ ಮಾಡ್ಬೇಕಂತ ಹೇಳಿ ನೀವು ಆ ರೀತಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ ಎಷ್ಟು ಹಿಡಿತಾವೆ ಅಷ್ಟು ಕಡಬು ನೀವು ಹಾಕೋಬೋದು ರೀ. ಈಗ ನಾನು ಇದ್ರ ಮೇಲೆ ಮುಚ್ಚಳ ಮುಚ್ತೀನಿ ರೀ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ ರೀ. ಈಗ ನಾನು 4 ರಿಂದ 5 ನಿಮಿಷ ಬೇಯಿಸೀನಿ ರೀ. ಈಗ ನೋಡ್ರಿ ಮುಚ್ಚಳ ತೆಗಿತೀನಿ ನಾನೀಗ. ನೀವು ಹಿಂಗೆ ಮುಟ್ಟು ನೋಡ್ರಿ, ಇವು ಕೈಗೆ ಅಂಟ್ಕೊಂಡಿಲ್ಲ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದಾವ ತರ್ತಾರೆ, ಕೈಯಾಗ ಜರಿತಿರ್ತಾವೆ ನೋಡ್ರಿ. ನೋಡ್ರಿ ಹಿಂಗೆ ಕೈಯಾಗ ಹಿಡಿದ್ರೆ ಜರಿತಿರ್ತಾವೆ, ಇವು ಬೆಂದಾವ ತರ್ತಾರೆ. ನೀವು ಚೆಕ್ ಮಾಡಿರಿ, ಒಂದ್ಸತಿ ಚೆಕ್ ಮಾಡೇ ತೆಗೀರಿ. ಬೆಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೋದು ನೀವು. ಈಗ ಇವು ನಾನು ಬೆಂದವ್ರಿ, ಈಗ ನೋಡ್ರಿ ಕೈಯಾಗ ಹೆಂಗೆ ಜರಿ ಆಗತ್ತಾವೆ ನೋಡ್ರಿ, ಬೆಂದವ್ರಿ ಇವು. ಈಗ ನಾನು ತಕ್ಕೋತೀನಿ ನೋಡ್ರಿ, ತಕ್ಕೊಂಡು ಇನ್ನೊಂದು ಬ್ಯಾಚ್ ಹಾಕೋತೀನಿ ರೀ. ಈಗ ನೋಡ್ರಿ ನಾ ಕಡೆ ಬೇಯಿಸಿ ಎತ್ತಿಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೋತೀನಿ ರೀ. ಹಾಗೆ ಸಪ್ಪನ್ನು ತಿನ್ನೋಕ್ಕಾಗಲ್ಲ ರೀ, ಹಾಗಾಗಿ ಒಗ್ಗರಣೆ ಮಾಡ್ಕೋಬೇಕು ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ, ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಲಿ ರೀ. ಈಗ ನೋಡ್ರಿ ಎಣ್ಣೆ ಬಿಸಿ ಆಗೈತಿ. ನಾ ಒಂದು ಸ್ವಲ್ಪ ಶೇಂಗಾದ ಕಾಳು ಹಾಕ್ಕೋತೀನಿ ರೀ. ನಾನು ಕಾಳು ಇಡಿವೆ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಸ್ವಲ್ಪ ಹುರಿದು ಕುಟ್ಟಿ ಪೌಡ್ರ್ ಮಾಡಿ ಹಾಕೋಬೋದು ರೀ. ಸ್ವಲ್ಪ ಕಡಲೆಬೇಳೆ ಹಾಕ್ಕೋತೀನಿ ರೀ, ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೋತೀನಿ ರೀ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಇದು ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತೈತೆ ರೀ. ಈಗ ಸುಮಾರು ನಮ್ಮ ಕಡಬುಗಳು ಮಾಡಿ ತೋರಿಸಿನಿ ರೀ. ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿ ತೋರಿಸಿನಿ, ಮತ್ತು ಹೆಸರುಕಾಳು ಪಲ್ಲೆ ಸಪ್ಪನ ಕಡಬು ಮಾಡಿ ತೋರಿಸಿನಿ, ಸಜ್ಜಿ ಕಡಬು ಮಾಡಿ ತೋರಿಸಿನಿ. ನೀವು ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೂ ಮಾಡ್ಕೋಬೋದು. ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಮಸ್ತಾಗಿರ್ತೈತೆ ರೀ ಕಡಬಿಗೆ. ನೀವು ಹಂಗಾದರೂ ಮಾಡ್ಕೋಬೋದು. ಏನೂ ಇಲ್ಲಪ್ಪ ಸಬ್ಬಸಿಗೆ ಸೊಪ್ಪು ಇಲ್ಲ ಹೆಂಗೆ ಮಾಡೋದು ಅಂದಾಗ, ನೀವು ರೊಟ್ಟಿ ತಿನ್ನೋಕೆ ಇಷ್ಟ ಇಲ್ಲ ಪಲ್ಲೆ ಎಲ್ಲಿ ಜೋಡಿಸ್ಬೋದು ಅದಕ್ಕೆ ಅಂತಂದಾಗ, ಈ ರೀತಿ ನೀವು ಸಪ್ಪನ ಕಡಬು ಮಾಡಿ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ರೀ. ಇವು ಹುರಿದಾವ ನೋಡ್ರಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ, ಹುರಿದಾವ ನೋಡ್ರಿ. ಇವು ಎಣ್ಣೆಲೆ ಸ್ವಲ್ಪ ಫ್ರೈ ಆಗ್ಬೇಕು ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ, ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ನಾನೊಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿ, ಅದನ್ನ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ, ಒಂದು ಚಿಟಿಕೆ ಉಪ್ಪು ಹಾಕೋತೀನಿ. ಯಾಕಂದ್ರೆ ನಾವು ಕಡಬು ಮಾಡೋಕೆ ಉಪ್ಪು ಹಾಕಿದ್ರಿ ರೀ. ಈಗ ಒಗ್ಗರಣೆಗೆ ಮಾತ್ರ ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ. ಈಗೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಡಿ. ಒಗ್ಗರಣೆ ರೆಡಿ ಆಗೈತಿ. ನಾ ಏನು ಕಡಬು ಮಾಡ್ಕೊಂಡಿನಲ್ಲ ರೀ, ಅವು ಹಾಕೋತೀನಿ ನೋಡ್ರಿ. ಇವು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಇವು ಕಡಬು ರೆಡಿ ಆಗ್ತಾವೆ ರೀ. ಈ ಜೋಳದ ಹಿಟ್ಟು ಆರೋಗ್ಯಕ್ಕೂ ಒಳ್ಳೇದು ರೀ. ದಿನ ರೊಟ್ಟಿ ಬೇಡಪ್ಪ ಅಂದಾಗ ಈ ರೀತಿ ಮಕ್ಕಳಿಗೆ ನೀವು ಮಾಡ್ಕೊಡ್ಬೋದು ರೀ. ನೀವು ಕಡಲೆಬೇಳೆ ಉದ್ದಿನ ಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ರೀ. ನೋಡಿರಿ ಈಗ ಇದು ಕಡಬು ರೆಡಿ ಆಯ್ತು ರೀ. ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಕೇಳಾಕತ್ತಿದ್ರು ಜೋಳದ ಹಿಟ್ಟಿನ ಕಡಬು ಮಾಡಿ ತೋರಿಸ್ರಿ ಅಂತೇಳಿ, ಅವ್ರಿಗೋಸ್ಕರ ನಾನು ಇವತ್ತು ಜೋಳದ ಹಿಟ್ಟಿನ ಕಡಬು ಮಾಡೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಈಗ ನಾನು ಸರ್ವ್ ಮಾಡ್ತೀನಿ ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ ಕಡಬು. ಈಗ ನೋಡ್ರಿ ನಾವು ಒಂದು 2 ಕಪ್ಪಿನ ಹಿಟ್ಟಿನ ಮಾಡ್ಕೊಂಡಿನಿ, 2-3 ಜನ ತಿನ್ಬೋದು ಇವು. ನೀವು ನಿಮ್ಮ ಮನೆಯಾಗ ಈ ರೀತಿ ಜೋಳದ ಹಿಟ್ಟಿನ ಕಡಬು ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರ, ಜೋಳದ ಹಿಟ್ಟಿನ ಕಡಬು ಮಾಡೋದನ್ನು, ಈ ಜೋಳದ ಹಿಟ್ಟಿನ ಕಡಬು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.